ರೀ, ಬ್ಯಾಳಿ ಸಾರು, ಟೊಮೆಟೊ ಸಾರು ತಿನ್ ಬ್ಯಾಸರಾಗೈತಿ. ಯಾವ ಸಾರು ಮಾಡೋದು? ಟೈಮೂ ಇಲ್ಲ. ಚಟ್ಪಟ ಅಂತ ಹುರುಳಿ ಹಿಟ್ಟಿನ ಸಾರು ಮಾಡೋಣ. ಅದಕ್ಕೇನು ಬೇಕು? ಹೆಂಗೆ ಮಾಡೋದು? ಹುಣಸೆ ಹಣ್ಣು, ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಸಾಸಿವೆ, ಜೀರಿಗೆ, ಹುರುಳಿ ಹಿಟ್ಟು, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲಿಗೆ ಗ್ಯಾಸ್ ಹಚ್ಚಬೇಕು, ಪಾತ್ರೆ ಇಡಬೇಕು. ಇದಂತೂ ಎಲ್ಲರಿಗೂ ಗೊತ್ತೈತಿ. ಅದಕ್ಕೆ ಸ್ವಲ್ಪ ಅಡಿಗೆ ಎಣ್ಣೆ ಹಾಕ್ರೆ, ಆಮೇಲೆ ಜೀರಿಗೆ ಸಾಸಿವೆ ಹಾಕ್ರೆ. ಸ್ವಲ್ಪ ಮೆಣಸಿನ್ಕಾಯಿ, ಕರಿಬೇವು ಹಾಕಬೇಕು. ಸ್ವಲ್ಪ ಫ್ರೈ ಮಾಡ್ರಿ. ನಂತರ ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ರಿ. ಈಗ ಸ್ವಲ್ಪ ಉಪ್ಪು, ಈಗ ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಅದಕ್ಕೆ. ಈಗ ಟೊಮೆಟೊ ಇವೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಡೋದು. ನಂತರ ಒಂದು ಬೌಲ್ ಒಳಗೆ ಹುರುಳಿ ಹಿಟ್ಟು ತೋರಿ, ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ. ಒಂದು ಕಪ್ಪಿಗೆ 2 ಗ್ಲಾಸ್ ನೀರು ಹಾಕಿದ್ರೆ ಸಾಕು. ಮಿಕ್ಸ್ ಆದಮೇಲೆ ಒಗ್ಗರಣೆ ಹಾಕಿರಲ್ಲ, ಅದಕ್ಕೆ ಅದನ್ನು ಸೇರಿಸ್ಬೇಕು. ರುಚಿ ಬರಕ್ಕೆ ಸ್ವಲ್ಪ ಹುಣಸೆ ಹಣ್ಣು, ಬೆಲ್ಲ ಹಾಕ್ಬೇಕು. ಎಲ್ಲ ಸರಿ ಮಿಕ್ಸ್ ಮಾಡ್ರಿ. ಒಂದು 2-3 ಕುದಿ ಬರೋರಿಗೆ, ಕುದಿದಂತಾರಲ್ಲ ಹಂಗೆ ಬರೋರಿಗೆ ವೇಟ್ ಮಾಡ್ರಿ. ನೋಡಕ್ಕಂತೂ ಭಾರಿ ಮಸ್ತ್ ಕಾಣಕತ್ತೈತಿ. ನೀವು ಟ್ರೈ ಮಾಡ್ರಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹೆಂಗೈತಿ ಟೇಸ್ಟ್ ಹೇಳ್ರಿ. ಹೇಳ್ರಿ. ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.